ಆಗಿರ್ಲಿ, ಅಲ್ಲಾಹ್ ಆಗಿರ್ಲಿ, ಕ್ರಿಸ್ತನ್ ಆಗಿರ್ಲಿ, ಹೃದಯದಲ್ಲಿ ಪೂಜಿಸುವಂತದ್ದು ಇನ್ನೊಬ್ಬರಿಗೆ ಪ್ರಚೋದನೆಗೆ ಬಳಸ್ಕೊಳ್ಳುವಂತಹ ಅಸ್ತ್ರ ಅಲ್ಲ. ನಾವು ಎಲ್ಲ ಧರ್ಮಗಳು, ನಂಬಿಕೆಗಳು ಮತ್ತು ಆಚರಣೆಗಳನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ. ರಾಮಾಯಣ ಮಹಾಭಾರತದ ಬಗ್ಗೆ ಶಿಕ್ಷಕಿಯೊಬ್ಬರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಸಂಘ ಪರಿವಾರದ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕಿರುವ ಘಟನೆ ಫೆಬ್ರವರಿ 12 ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿದೆ. ರಾಮನಿಗೆ ಬೈಲಿಕ್ಕೆ ಟೀಚರ್ ಯಾರು? ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆ ದಾರಿಯನ್ನು ತೋರಿಸುವಂತ ವ್ಯಕ್ತಿ, ಅದು ಬಿಟ್ಟು ರಾಮನಿಗೆ ಬೈತಾರಲ್ಲ ಅವರು. ಮಕ್ಕಳ ಬ್ರೈನ್ ವಾಶ್ ಮಾಡೋದು ಸಣ್ಣ ಏಜ್ ಅಲ್ಲಿ. ನೀವು ಟೀಚರ್ ಅನ್ನ ಫಸ್ಟ್ ಈಗ ಇವತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದ ಶಿಕ್ಷಕಿ ರಾಮಾಯಣ ಮಹಾಭಾರತ ಕಾಲ್ಪನಿಕವೆಂದು ಹೇಳಿದ್ದರು. ಇದು ಹಿಂದೂ ಧರ್ಮೀಯರ ಭಾವನೆಗೆ ಧಕ್ಕೆಯಾಗಿದೆ ಎಂದು ಆರೋಪಿಸಿ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ. ನಾವು ಕೂಡ ಅವರೊಟ್ಟಿಗೆ ಸೇರ್ಕೊಳ್ತೇವೆ, ನಾವು ಇಲ್ಲೇ ಕೂತ್ಕೊಳ್ತೇವೆ, ಗಲಾಟೆ ಮಾಡ್ತೇವೆ, ನೀವು ಅರೆಸ್ಟ್ ಮಾಡಿ, FIR ಮಾಡಿ, ನಮ್ಮ ಮಂಡೆ ಉಡೀರಿ, ನಮಗೆ ತಯಾರೇ ಇಲ್ಲ, ಎದ್ದು ಬರ್ತೇವೆ ನಾವು ವಾಪಸ್. ಯಾವ ರೀತಿ ಗೊತ್ತು, ನಮ್ಗೆ ಗೊತ್ತಿಲ್ಲ. ನಮ್ಮ ಹೋರಾಟ ನಮ್ಮ ದೇವರಿಗಾಗಿ. ನಾನು ಅವ್ರಿಗೆ ಕೇಳಿದೆ, ಯೇಸುವಿಗೆ ಯಾರಾದರೂ ಒಬ್ಬರು ಮಾತಾಡಿದ್ರೆ ನೀವು ಬಿಡ್ತೀರಾ ಅಂತ ಕೇಳಿದ್ದೀನಿ ಸರ್. ಕೇಳಿದ್ದೀನಿ, ಯೇಸುಗೆ ಮಾತಾಡಿದ್ರೆ ನಿಮ್ಗೆ ಆಗೋದಿಲ್ವ, ರಾಮನಿಗೆ ಮಾತಾಡಿದ್ರೆ ನಮ್ಗೆ ಆಗೋದಿಲ್ಲ. 4th ಕ್ಲಾಸ್ ಮಕ್ಕಳಿಗೆ ಹೂ ತೆಗೆಸುದು, ಕಿವಿ ತೆಗೆಸುದು. ಈ ಘಟನೆ ಸಂಬಂಧ ಹಿಂದೂ ದೇವರ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿರುವ ಆರೋಪದಲ್ಲಿ ಮಂಗಳೂರಿನ ವೆಲೆನ್ಸಿಯಾದ ಜೆರೋಸಾ ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಎಂಬುವರನ್ನ ಶಾಲಾ ಆಡಳಿತ ಮಂಡಳಿ ಸೇವೆಯಿಂದ ಅಮಾನತುಗೊಳಿಸಿದೆ. ಆತ್ಮೀಯ ಪೋಷಕರೇ, ಇದುವರೆಗೂ ಒಳ್ಳೆಯ ಮನೋಭಾವ ಹಾಗೂ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣದಿಂದ ನಮ್ಮ ನಡುವೆ ಉತ್ತಮ ಸಂಬಂಧವನ್ನು ನಿರ್ಮಿಸಿದ್ದೇವೆ. ಇತ್ತೀಚಿನ ಘಟನೆಯ ಹಿನ್ನೆಲೆಯಲ್ಲಿ ಸಿಸ್ಟರ್ ಪ್ರಭಾ ಅವರನ್ನು ಈ ಕ್ಷಣದಿಂದ ನಮ್ಮ ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಹಾಗೂ ಅವರ ಸ್ಥಾನಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ನೇಮಿಸಲಾಗುವುದು. ಈ ನಡೆಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಡೆಯುತ್ತಿರುವ ತನಿಖೆಯು ಪಾರದರ್ಶಕತೆಯಿಂದ ಕೂಡಿರಲು ಹಾಗೂ ನಮ್ಮ ಸಹಕಾರವನ್ನು ಒದಗಿಸಲು ತೆಗೆದುಕೊಳ್ಳಲಾಗಿದೆ. ನಾವು ಸದರಿ ತನಿಖೆಯ ಅಂತಿಮ ಆದೇಶಕ್ಕೆ ಬದ್ಧರಾಗಿರುತ್ತೇವೆ ಮತ್ತು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪೋಷಕರಿಂದ ಇದೇ ರೀತಿ ಸಹಕಾರವನ್ನು ನಿರೀಕ್ಷಿಸುತ್ತೇವೆ. ನಾವು ಸಾಂವಿಧಾನಿಕ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ಮತ್ತು ಅವುಗಳಿಗೆ ಬದ್ಧರಾಗಿ ಇರುತ್ತೇವೆ. ಮುಂದುವರಿದು ನಾವು ಎಲ್ಲ ಧರ್ಮಗಳು, ನಂಬಿಕೆಗಳು ಮತ್ತು ಆಚರಣೆಗಳನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ. ಈ ಘಟನೆಯನ್ನ ಮಾಜಿ ಸಚಿವರು, ಸಿಪಿಎಂ, ಡಿವೈಎಫ್ಐ ಸೇರಿದಂತೆ ಹಲವರು ಖಂಡಿಸಿದ್ದು, ಶಿಕ್ಷಕಿ ಹಿಂದೂ ಧರ್ಮ ನಿಂದನೆ ಮಾಡಿದ್ದಾರೆ, ಅವರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಆಗಲಿ, ಶಿಕ್ಷೆಯೂ ಆಗಲಿ, ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರದ್ದೇ ಕ್ರಮ ನಿಯಮಗಳಿವೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದ ಶಿಕ್ಷಕಿ ರಾಮಾಯಣ ಮಹಾಭಾರತ ಕಾಲ್ಪನಿಕವೆಂದು ಹೇಳಿದ್ದರು. ಇದು ಹಿಂದೂ ಧರ್ಮೀಯರ ಭಾವನೆಗೆ ಧಕ್ಕೆಯಾಗಿದೆ ಎಂದು ಆರೋಪಿಸಿ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಶಾಲೆಗೆ ಮುತ್ತಿಗೆ ಹಾಕಿ ಗೂಂಡಾಗಿರಿ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಶಿಕ್ಷಕಿ ರವೀಂದ್ರನಾಥ್ ಟಾಗೋರ್ ಅವರ ವರ್ಕ್ ಈಸ್ ವರ್ಷಿಪ್ ಅನ್ನುವಂತಹ ಒಂದು ಪೋಯಂ ಮೇಲೆ ಟೀಚ್ ಮಾಡ್ತಾ, ದೈವ ದೇವರು ಅನ್ನುವಂಥದ್ದು ನಮ್ಮ ಹೃದಯದಲ್ಲಿ ಇರಬೇಕು, ಅದು ಗುಡಿ ಗುಂಡಾರಗಳಲ್ಲೆಲ್ಲ, ಮಸೀದಿಗಳಲ್ಲೆಲ್ಲ, ಇಗರ್ಜಿಗಳೆಲ್ಲ ಅನ್ನುವಂತಹ ಮಾತನ್ನಾಡ್ತಾ ಏನೋ ಒಂದು ಮಾತನಾಡಿದಾರಂತೆ. ನಿಖರವಾದ ಮಾಹಿತಿ ಏನಂತ ನನ್ಗೆ ಗೊತ್ತಿಲ್ಲ, ಬಟ್ ಕಾನ್ಸೆಪ್ಟ್ ಆದ್ರೆ ಪೀಠಿಗೆ ಇದು ಅಂತ ಗೊತ್ತಾಯ್ತು. ಯಾವುದೇ ಒಂದು ವಿಚಾರವನ್ನ ಯಾವ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ಅನ್ನೋದನ್ನ ಖಂಡಿತವಾಗ್ಲೂ ನೋಡ್ಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ, ಅದರ ಜತೆಗೆ ಅವರು ನಾವು ಆಕ್ಷೇಪಣಾರ್ಹವಾದ ಯಾವುದೇ ಹೇಳಿಕೆ ಹೇಳಿಲ್ಲ ಅಂತ ಹೇಳಿದ್ರು. ಒಂದು ವೇಳೆ ಹೇಳಿದ್ರೆ, ಯಾವ ದೇವರ ಬಗ್ಗೆ ಹೇಳಿದ್ರು ಅದನ್ನ ನಾವು ಖಂಡಿಸ್ತೀವಿ, ಅದನ್ನ ನಾವು ಒಪ್ಪೋದಿಲ್ಲ. ನಿಖರವಾಗಿ ಪ್ರಾಮಾಣಿಕವಾಗಿ ಹೇಳ್ತೀವಿ, ಯಾವ ದೇವರ ಬಗ್ಗೆ ಮಾತನಾಡಿದ್ರು ನಾವು ಖಂಡಿಸ್ತೀವಿ. ಆದ್ರೆ ಅದರ ನಂತರದ ಬೆಳವಣಿಗೆಗಳು ಒಂದು ಸಮಾಜವಾಗಿ ಬಹಳ ನಾವು ತಲೆ ತಗ್ಗಿಸುವಂತಹ ಬೆಳವಣಿಗೆಗಳು. ವೇದವ್ಯಾಸ್ ಕಾಮತ್ ಅವರು ಮಕ್ಕಳನ್ನೆಲ್ಲ ಶಾಲೆ ಬಿಟ್ಟ ಮೇಲೆ ಹೊರಗೆ ಕರ್ಕೊಂಡು ಬಂದು ಅವರಿಗೆ ಕೇಸರಿ ಶಾಲ್ಗಳನ್ನೆಲ್ಲ ಹಾಕಿಕೊಂಡು ಜೈ ಶ್ರೀರಾಮ್ ಅಂತೆಲ್ಲ ಕೂಗಿಸಿದ್ದಾರೆ. ನಾನು ಹೇಳುವಂತದ್ದು ಏನ್ ಗೊತ್ತಾ, ಶ್ರೀರಾಮ ಆಗಿರ್ಲಿ, ಅಲ್ಲಾಹ್ ಆಗಿರ್ಲಿ, ಕ್ರಿಸ್ತನ್ ಆಗಿರ್ಲಿ, ಹೃದಯದಲ್ಲಿಟ್ಟು ಪೂಜಿಸುವಂತದ್ದು ಇನ್ನೊಬ್ರಿಗೆ ಪ್ರಚೋದನೆಗೆ ಬಳಸ್ಕೊಳ್ಳುವಂತಹ ಅಸ್ತ್ರ ಅಲ್ಲ. ಅದು ಕೂಡ ಮಕ್ಕಳು ಬಾಲ್ಯದಲ್ಲಿ ಅವರ ಏನು ಬಾಲ್ಯದಲ್ಲಿ ಮಕ್ಕಳು ಮಣ್ಣಿನ ಇಟ್ಟಿಗೆ ಮೇಲೆ ಹೇಗೆ ನಾವು ಕೈ ಅಚ್ಚು ಒತ್ತಿದಾಗ ನಿಲ್ತದೆ, ಆ ರೀತಿ ಒತ್ತುವಂತಹ ಒಂದು ಮುಗ್ಧ ಹೃದಯಗಳವು, ಅವುಗಳನ್ನ ಧರ್ಮದ ವಿಚಾರಕ್ಕೋಸ್ಕರ ಬಳಸುವುದು ಬಹಳ ಖೇದ ಉಂಟು ಮಾಡಿದೆ.
ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳುವಂತದ್ದು ಏನ್ ಗೊತ್ತಾ, ಅದೆಲ್ಲ ರಾಜಕೀಯಕ್ಕೆ ಇಟ್ಕೊಳ್ಳಿ, ಮಕ್ಕಳನ್ನ ಬಳಸಿದ್ದು ಮಾತ್ರ ತಪ್ಪು ಅಂತ ನಾನು ಹೇಳುವಂತದ್ದು. ಅದ್ರ ಜೊತೆಗೆ ಅಲ್ಲಿನ ಒಬ್ಬ ಸಿಸ್ಟರ್ ಒಂದು ಮಾತು ಹೇಳಿದ್ರು, ಇವತ್ತು ಶಾಲಾ ಮಕ್ಕಳು ಕೈಗೆ ಬಳೆ ಹಾಕೊಂಡ್ ಬಂದು, ಮೇಡಮ್ ಇವತ್ತು ಕೈಗೆ ಬಳೆ ಹಾಕೊಂಡಿದೀವಿ, ಮೇಡಮ್ ನೋಡಿ ಇಲ್ಲಿ ಇನ್ ಮುಂದೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಒಬ್ಬ ಸಮಾಜದ ಜವಾಬ್ದಾರಿಯುತ ನಾಗರಿಕಳಾಗಿ ನನ್ನ ಮನಸ್ಸು ತೀರಾ ನೊಂದ್ಕೊಂಡ್ತು. ಇಲ್ಲಿ ವೇದವ್ಯಾಸ ಕಾಮತ್ ಅವ್ರು ಬಂದು ಕುಣಿದದ್ದಾಗಿರ್ಲಿ ಅಂದ್ರೆ ಮಕ್ಕಳಿಗೆ ಕುಣಿಸಿದ್ದಾಗಿರ್ಲಿ, ಅದ್ಯಾವುದು ನನಗೆಲ್ಲ ನಾನು ಹೇಳೋದು. ಇವತ್ತು ಒಬ್ಬ ಶಿಕ್ಷಕರ ಎದುರಿಗೆ ಒಬ್ಬ ವಿದ್ಯಾರ್ಥಿ ಬಂದು ಆ ರೀತಿಯಾಗಿ ಒಂದು ಆವಾಜ್ ಹಾಕ್ತಾರೆ, ನೋಡಿ ನಾವು ಬಳೆ ತೊಟ್ಟಿದೀವಿ, ನಿಮ್ಗೆ ಏನ್ ಮಾಡ್ಲಿಕ್ಕೆ ತಾಕತ್ತಿದೆ ಅಂತ ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಒಂದು ನಾಗರಿಕ ಸಮಾಜವಾಗಿ ನಾವು ಸೋತಿದ್ದೇವೆ ಅಂತ ಅರ್ಥ. ಶಾಲೆಯ ಮುಂಭಾಗ ಏನ್ ನಡೆಸಿದ್ದಾರೆ ನಿನ್ನೆ ಆ ಘೋಷಣೆ ಮತ್ತು ಆ ಪ್ರತಿಭಟನೆ, ಇದು ಬಹಳ ಒಂದು ಆತಂಕಕಾರಿ ವಿಷಯ. ಮತ್ತು ಒಬ್ಬ ಶಾಸಕರಾಗಿ ಒಂದು ಶಾಲೆಯ ಎದುರು ಅದೇ ಶಾಲೆಯ ಮಕ್ಕಳನ್ನ ಒಟ್ಟು ಸೇರಿಸಿ ಗೂಂಡಾಗಿರಿ ವರ್ತನೆ ಮಾಡಿರುವಂತದ್ದು ನಿಜಕ್ಕೂ ಖಂಡನೀಯ. ನಿಜವಾಗಿ ಅಂತ ಒಂದು ಘಟನೆ ಆಗಿದ್ರೆ ಅದರ ಬಗ್ಗೆ ಒಂದು ನಿಷ್ಪಕ್ಷವಾದ ಒಂದು ತನಿಖೆಯನ್ನು ನಡೆಸಬೇಕಿತ್ತು. ಶಿಕ್ಷಣ ಇಲಾಖೆ ಇದೆ, ಅದಕ್ಕೆ ಸಂಬಂಧಪಟ್ಟು ಸರ್ಕಾರ ಇದೆ. ಆದರೆ ಒಂದು ಶಾಸಕರಾಗಿ ಜನಪ್ರತಿನಿಧಿಯಾಗಿ ಸರ್ಕಾರ ಮತ್ತು ಅಲ್ಲಿಯ ಪೋಷಕರ ನಡುವೆ ಮಧ್ಯವರ್ತಿಯಾಗಿ ನಿಂತು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಬದಲಾಗಿ ಅದೇ ಶಾಲೆಯ ಮುಂಭಾಗ ನಿಂತು ಪ್ರತಿಭಟನೆ ಮಾಡಿರುವುದು ನಿಜಕ್ಕೂ ಕೂಡ ಅದೊಂದು ಬಹಳ ಆತಂಕಕಾರಿ ಅಂತ ಸನ್ನಿವೇಶ. ಮತ್ತು ಈ ಬಗ್ಗೆ ಶಾಸಕರ ವರ್ತನೆ ಏನಿದೆ ಇದು ನಿಜಕ್ಕೂ ಕೂಡ ಅದನ್ನು ಎಲ್ಲರೂ ಕೂಡ ನಾಗರಿಕ ಸಮಾಜ ಅದನ್ನು ಖಂಡಿಸಬೇಕು ಮತ್ತು ಅವರ ಮೇಲೆ ಕ್ರಮಕ್ಕೆ ಆಗ್ರಹಿಸಬೇಕು. ನೋಡಿ, ಒಂದು ಕ್ಷೇತ್ರದಲ್ಲಿ ಒಂದು ಯಾವುದೇ ವಿವಾದ ಆಗುತ್ತೆ ಅಂಥ ಸಂದರ್ಭದಲ್ಲಿ ಸ್ವತಃ ಒಬ್ಬ ಶಾಸಕರಾಗಿದ್ದುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಡಳಿತ ಮಂಡಳಿಯನ್ನು ಜಿಲ್ಲಾಧಿಕಾರಿಗಳಿದ್ದರು ಕಣ್ಣ ಮುಂದೆ, ಪೊಲೀಸ್ ಆಯುಕ್ತರಿದ್ದರು ಮತ್ತು ಅಲ್ಲಿ ಕೆಲವಾರು ಮುಖ್ಯ ಜನ ಇದ್ದರು, ಅವರನ್ನೆಲ್ಲ ಕೂರಿಸಿಕೊಂಡು ಏನಪ್ಪ ನಿಮ್ಮ ಸಮಸ್ಯೆ ಏನಂತೇಳಿ, ಇವರು ಶಾಸಕರಾಗಿದ್ದುಕೊಂಡು ಮೇಲುಸ್ತುವಾರಿ ವಹಿಸಿಕೊಂಡು ನ್ಯಾಯಪಾಲಕರಾಗಿ ನ್ಯಾಯ ಕೊಡಿಸ್ಬೇಕಿತ್ತು. ಅದರ ಬದಲು ಒಬ್ಬ ರೌಡಿಯಾಗಿ ವರ್ತನೆ ಮಾಡಿರ್ತಕ್ಕಂಥ ಗೂಂಡನಾಗಿ ವರ್ತನೆ ಮಾಡಿ ಇವತ್ತು ಇಡೀ ಆ ಸಣ್ಣ ಸಣ್ಣ ಎಳೆಯ ಪ್ರಾಯದ ಮಕ್ಕಳನ್ನು ಪ್ರೊವೋಕ್ ಮಾಡಿ ಅವರ ಏನು ಕೋಮು ಪ್ರಚೋದಕ ಘೋಷಣೆಗಳನ್ನು ಕೂಗಿಸಿ ಅಲ್ಲಿರ್ತಕ್ಕಂಥ ಹೆತ್ತವರನ್ನು ಕೂಡ ಪ್ರಚೋದನೆ ಮಾಡಿ ಇವತ್ತು ಏನೆಲ್ಲ ಘಟನೆಗಳನ್ನು ಅವರು ಮಾಡಿದ್ದಾರೆ ಅಂತೇಳಿ ಇವತ್ತು ಜಗಜ್ಜಾಹೀರಾಗಿದೆ. ಒಬ್ಬ ಶಾಸಕ ಖಂಡಿತವಾಗಿಯೂ ನಡೆದುಕೊಳ್ತಕ್ಕಂಥ ಇದು ವಿಚಾರ ಅಲ್ಲ. ಇದು ಎಲ್ಲರೂ ಕೂಡ ಇವತ್ತು ಒಕ್ಕೊರಲಿನಿಂದ ಖಂಡಿಸಬೇಕಾಗಿದೆ. ಬೆಂಕಿಗೆ ತುಪ್ಪ ಬೆರೆಸತಕ್ಕಂಥ ಕೆಲಸಗಳನ್ನು ಮಾಡಿ ಇವತ್ತು ಈ ಸಮಾಜಕ್ಕೆ ದೊಡ್ಡ ಘಾತಕವಾದಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಇದನ್ನು ಖಂಡಿತಕ್ಕೂ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಇವತ್ತು ಮಕ್ಕಳು ನಾರತು ಎಳೆಯ ಪ್ರಾಯದ ಮಕ್ಕಳು, ಪಾಪ ಪ್ರೈಮರಿ ಮಕ್ಕಳ ಅವರ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಪ್ರಾಯವನ್ನು ಅವ್ರು ಗುರುತಿಸಿ ಇವತ್ತು ಆ ಮಕ್ಕಳನ್ನು ಇವತ್ತು ಪ್ರಚೋದನೆ ಮಾಡಿದ್ರಲ್ಲ, ನಾಳೆ ಆ ಶಾಲೆಗೆ ಹೋಗ್ಬೇಕು ತಾನೆ? ಅಥವಾ ಆ ಶಾಲೆಯಲ್ಲಿ ಅವರ ಹೆತ್ತವರು ಮತ್ತೆ ಆ ಟೀಚರ್ಸ್ಗಳ ಮುಖ್ಯೋಪಾಧ್ಯಾಯರ ಬಳಿ ಹೋಗಿ ಮಾತಾಡಬೇಕು ತಾನೆ? ಅಂದ್ರೆ ಇವತ್ತು ಒಂದಕ್ಕೆ ಇವರ ಒಂದು ಏನು ಒಂದು ರಾಜಕೀಯಕ್ಕೋಸ್ಕರ, ಇವರ ಒಂದು ಈ ರೀತಿಯ ಒಂದು ದುರ್ವರ್ತನೆಗೋಸ್ಕರ, ಇವರ ಕಚಿಡ ರಾಜಕೀಯಕ್ಕಾಗಿ ಮಕ್ಕಳನ್ನು ಬಲಿ ಕೊಡುವುದು ಎಷ್ಟು ಸರಿ? ನಾವು ಇದನ್ನು ಕೇಳ್ತಾ ಇದ್ದೇವೆ. ತನಿಖೆ ಆಗದೆ ಇವರು ಜಬರ್ದಸ್ತನಾಗಿ ಶಾಲೆ ಒಳಗೆ ಹೋಗ್ಕೊಂಡು ಅಲ್ಲಿ ಸಿಸ್ಟರ್ಸ್ ಶಿಕ್ಷಕರ ಇತರವರ ಮೇಲೆ ದಬ್ಬಾಳಿಕೆ ನಡೆಸುವುದು, ಅದು ಕೂಡ ಜಿಲ್ಲಾಧಿಕಾರಿ ಇದ್ದಾರೆ, ಪೊಲೀಸ್ ಆಯುಕ್ತರಿದ್ದಾರೆ, ಅವರ ದಬ್ಬಾಳಿಕೆ ನಡೆಸತಕ್ಕಂಥದ್ದು ಇವರಿಗೆ ಯಾರು ಕೊಟ್ಟಿದ್ದಾರೆ ಆ ರೈಟ್ಸ್? ಇದನ್ನು ನಾವು ಕೇಳ್ತೇವೆ. ಆದ್ರಿಂದ ಇಡೀ ಘಟನೆ ತನಿಖೆ ಆಗಬೇಕು. ಈ ಘಟನೆ ಬಗ್ಗೆ ಶಿಕ್ಷಣ ಇಲಾಖೆಯು ಆಂತರಿಕ ತನಿಖೆ ನಡೆಸಲಿದೆ ಎಂದು ತಿಳಿದು ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೋಮವಾರ ಸಂಜೆ ಶಾಲೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದು ಯಾವ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳುವಂತದ್ದು, ಆದ್ದರಿಂದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯ, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು, ಯಾರು ಮನುಷ್ಯರ ಮಧ್ಯೆ ಜಗಳಾಗಿರ್ತಕ್ಕಂಥ ಕೆಲಸ ಆಗಬಾರ್ದು. ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಮುಖ್ಯವಾಗಿ ಇವತ್ತು ಆಡಳಿತ ಮಂಡಳಿ, ಇವತ್ತು ಕ್ರೈಸ್ತಮ ಆಡಳಿತ ಮಂಡಳಿ ಇದೆ ಇಲಾಖೆ, ಅವರು ಕೂಡ ಮೊದಲು ಜವಾಬ್ದಾರರಾಗ್ತಾರೆ. ಏನು ಸಮಸ್ಯೆಯನ್ನು ಉದ್ಭವ ಆಗುವಾಗ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಶಿಕ್ಷಣ ಇಲಾಖೆಯಲ್ಲಿ ಇದೆ. ಅಲ್ಲಿ ಕೂಡ ಅದು ಯಾಕೆ ಅದು ಅದನ್ನು ಅದು ಸರಿ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಮರ್ಶೆ ಆಗಬೇಕಾಗಿದೆ. ಇಷ್ಟಷ್ಟು ಜನ ಹಿಂದೂ ಧರ್ಮದ ಸಂಪ್ರದಾಯವಾದಿಗಳು ಆ ಕ್ಯಾಥೋಲಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲ್ತರೂ ಕೂಡ ಯಾವ ಸಂಪ್ರದಾಯವನ್ನು ಕೂಡ ಅವರು ಕೈ ಬಿಡದೆ ಇವತ್ತಿಗೂ ಕೂಡ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡುವಂತಹ ಬೇಕಾದಷ್ಟು ನಿಮಗೆ ನೂರಾರು ಮಹಿಳೆಯರನ್ನ ಮಕ್ಕಳನ್ನು ನಾನು ತೋರಿಸಬಲ್ಲೆ. ನೀವು ಮಂಗಳೂರಿನಲ್ಲಿ ಏನೂ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಲ್ಲ, ಚುನಾವಣೆ ಹತ್ರ ಬರ್ತಾ ಇದೆ, ಓಟ್ ಬೇಕು, ಹಾಗಾಗಿ ರಾಮನ ಹೆಸರನ್ನ ಉಪಯೋಗಿಸಿ ಆ ವಿದ್ಯಾರ್ಥಿಗಳ ತಲೆಯಲ್ಲಿ ಕೂಡ ನೀವು ಒಂದು ಧಾರ್ಮಿಕ ಉನ್ಮಾದವನ್ನ ಸೃಷ್ಟಿ ಮಾಡಬೇಡಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.